ನಿನಗೀಗ ಸಮಾಧಾನ ಆಯ್ತಾ ಸಾಯಿನಾಥ? ಅಥವಾ ಇನ್ನೂ ಏನಾದರೂ ಪರೀಕ್ಷೆಗಳು ಬಾಕಿ ಇದೆಯಾ ಸಾಯಿನಾಥ? ನೀನ್ ನನಗೆ ನನ್ನ ಸಂಸಾರಕ್ಕೆ ಏನ್ ಅರ್ಥ ಮಾಡಿಸ್ಬೇಕು ಅಂತ ನಮ್ಮನ್ನ ಮೇಲಿನ ಮೇಲೆ ಮೇಲಿನ ಮೇಲೆ ಪರೀಕ್ಷೆ ಮಾಡ್ತಿದೀಯ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸಾಯಿನಾಥ. ನಿನ್ ಕೃಪೆಯಿಂದ ಎಲ್ಲ ಸರಿ ಹೋಯ್ತು ಅಂತ ಮನೆಯವರೆಲ್ಲ ಸಂತೋಷವಾಗಿರುವಾಗ್ಲೆ ನಡೆದಿದ್ದೆಲ್ಲ ಒಂದು ಕನಸು ಅನ್ನೋ ಹಾಗೆ ಮತ್ತೆ ಮತ್ತೆ ನಮ್ಗೆ ಏಟ್ಗಳನ್ನ ಕೊಡ್ತಾನೆ ಇದೀಯ. ನಾವು ಅಂತ ತಪ್ಪು ಏನ್ ಮಾಡಿದೀವಿ ಸಾಯಿನಾಥ? ನಾನು, ನನ್ ಗಂಡ, ನಮ್ ಮನೆಯವರೆಲ್ಲ ಯಾರು ಒಬ್ರಿಗೂ ಕೇಡ್ ಬಯಸ್ದೆ ಬದುಕ್ತಾ ಇರೋದೇ ತಪ್ಪ. ನಮ್ಗೆ ಮೇಲಿನ ಮೇಲೆ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದೆಯಲ್ಲ, ಒಂದ್ಸಲ ಒಂದೇ ಒಂದ್ಸಲ ನಮಗ್ ಅನ್ಯಾಯ ಮಾಡ್ತಿರೋರ್ಗೆ ಏನು ಶಿಕ್ಷೆ ಕೊಡ್ತಿಲ್ವಲ್ಲ, ಯಾಕೆ ಸಾಯಿನಾಥ? ಯಾಕೆ ಮಾಡದೇ ಇರೋ ತಪ್ಪಿಗೆ ನಾವೆಲ್ಲರೂ ಪದೇ ಪದೇ ಶಿಕ್ಷೆ ಅನುಭವಿಸ್ತಿದೀವಲ್ಲ, ಅದಕ್ಕೆ ಕೊನೆನೇ ಇಲ್ವಾ? ಪ್ರತಿ ಸಲ ನಾನ್ ನಿನ್ ಹತ್ರ ನನ್ನ ನೋವನ್ನ ಹಂಚ್ಕೋತಾ ನಾನ್ ತುಂಬಾ ಬಲಹೀನಳಾಗ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸಾಯಿನಾಥ. ಆದ್ರೆ ನಾನ್ ಯಾವತ್ತು ನನ್ನ ಜೀವನದಲ್ಲಿ ಬರುವಂತ ಕಷ್ಟಗಳನ್ನ ಎದುರಿಸಿದ್ದೀನಿ ಹೊರತು ಕಷ್ಟಕ್ಕೆ ಹೆದರಿ ಓಡ್ ಹೋಗಿಲ್ಲ. ಇನ್ ಮುಂದೇನು ನಾನು ಹಿಂದೆ ನಾನು ಹೇಗೆ ಎಲ್ಲಾ ಕಷ್ಟಗಳನ್ನ ಗಟ್ಟಿಯಾಗಿ ನಿಂತು ಎದುರಿಸಿದ್ನೋ ಅದಕ್ಕಿಂತ ಗಟ್ಟಿಯಾಗಿ ನಿಂತು ನಾನು ನನ್ನ ಗಂಡನ್ನ ಉಳಿಸ್ಕೋತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು ಮತ್ತು ಮತ್ತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳ ಸಂಸಾರ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವ್ದಪ್ಪ ಹೊಸ ನಂಬರ್ ಇಂದ ಫೋನ್ ಬರ್ತದೆ? ಆ ಫೋಟೋ ತಗದವೇನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್.